ಮಾತಾಡ್ತಾ ಇದೀರಿ ನೀವು ಇಲ್ಲ ಅವರು ತಗೊಂಡಂತ ತೀರ್ಮಾನ ಸರಿಯಲ್ಲ ಜನರಲ್ಲಿ ಇವತ್ತೇ ಹೇಳ್ತೀನಿ ರಂಗನಾಥ್ ನಿಮ್ಗೆ ನಮ್ಮ ಹೋರಾಟದ ಪರಿಣಾಮ ಅವ್ರು ತಗೊಂಡಿರೋ ತೀರ್ಮಾನದ ಪರಿಣಾಮ ಜಗದೀಶ್ ಶೆಟ್ಟರು ಯಾವ ಕಾರಣಕ್ಕೂ ಚುನಾವಣೆಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಆ ರೀತಿ ನಾವು ಅಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಒಂದು ಹಾಕ್ತೇನೆ ಈ ವಿಚಾರದ ಜಗೀಶ್ ಶೆಟ್ಟರು ವಿಚಾರದಲ್ಲಿ ಆಫ್ಕೋರ್ಸ್ ಹಿರಿಯರು ಆದರೆ ಇವತ್ತು ಯಡಿಯೂರಪ್ಪನವರು ಅಂದರೆ ಎಲ್ಲರೂ ಒಪ್ಕೊಳ್ತಾರೆ ಕೇವಲ ವೀರೇಶ್ವಲಿ ಲಿಂಗಾಯತ ಸಮಾಜಕ್ಕೆ ಸೀಮಿತ ಸೀಮಿತ ಆಗಿರ್ತಕ್ಕಂಥ ನಾಯಕಲ್ಲ ನಾಯಕರವರು ಎರಡನೇದು ನಾಯನ ಹೇಳೋಕ್ಕೆ ಬಯಸ್ತಾನೆ ಅಂತಂದರೆ ಯಾವ ಕಾಂಗ್ರೆಸ್ ಪಕ್ಷ ವೀರೇಂದ್ರ ಪಾಟೀಲ್ ವಿಚಾರದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ವೀರೇಶ್ವರ ಲಿಂಗಾಯತ್ ಸಮಾಜದ ವಿಚಾರದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅವಕಾಶ ಸಿಕ್ಕದಾಗ್ಲೆಲ್ಲವೂ ಕೂಡ ಹೇಗೆ ತುಳಿಬೇಕು ಸಮಾಜವನ್ನು ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಭಾಳ ಎಫೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅವಮಾನ ಮಾಡಿದ್ದಾರೆ ಆದರೆ ಅಂಥ ಪಕ್ಷಕ್ಕೆ ಜಗದೀಶ್ ಶೆಟ್ಟರು ಹೋಗಿದ್ದಾರೆ ಅಂತಕ್ಕಂಥದ್ದು ಇದು ಒಂದು ದುರಂತ ನಿಮಗೆ ಶಾಖಾ ಅವ್ರು ಕಾಂಗ್ರೆಸ್ಗೆ ಹೋಗಿದ್ದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟೇ ಆ ರೀತಿ ಒಂದು ತೀರ್ಮಾನ ತಗೊಳ್ತಾರೆ ಎಲ್ಲವನ್ನು ಕೊಟ್ಟ ಮೇಲೂ ಸಹ ಎಲ್ಲ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದ ಮೇಲೂ ಸಹ ಈ ರೀತಿಯ ತೀರ್ಮಾನ ಅವರು ತಗೊಳ್ಬಾರ್ದಾಗಿತ್ತು ಹಾಗಾಗಿ ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಪಾಠ ಕಳಿಸ್ಬೇಕು ಅಂತ ಅಂತ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ನಾವು ಪಾಠ ಕಳಿಸ್ಬೇಕು ಅಂತಲ್ಲ ಅಲ್ಲಿ ಜನ ಮದ್ದಾರು ಪಾಠ ಕಳಿಸ್ತಾರೆ ಇಲ್ಲಿ ಅಲ್ಟಿಮೇಟ್ಲಿ ವೋಟರ್ಸ್ ಅವರೇ ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ ಈಗ ಅದಕ್ಕೆ ನೀವು ಹೇಳಿದ್ರಲ್ಲ ನಾನು ಕೆ ಜೆ ಪಿ ಕಟ್ಟದೆ ನಾನು ಕಾಂಗ್ರೆಸ್ ಹೋಗಲಿಲ್ಲ ನಾನು ಕೋರ್ಸ್ ನಾನು ಮಾಡಿದ್ದು ತಪ್ಪು ನಾನು ಹೇಳ್ಬಿಟ್ಟು ವಾಪಸ್ ಬಂದ ಆಗೋಯ್ತು ನಾನು ಅದು ನೀವು ಕಾಂಗ್ರೆಸ್ಗೆ ಹೋಗಿದ್ದು ಅಕ್ಷಮ್ಯ ಅಪರಾಧ ಅಂತ ಏನಕ್ಕೆ ಅಷ್ಟೊಂದು ಹೇಟ್ ಮಾಡ್ತೀರಿ ಕಾಂಗ್ರೆಸ್ಗೆ ಹೋದ್ರೆ ಜಗದೀಶ್ ಶೆಟ್ಟರ್ ನೋಡ್ರಿ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರೋಂಥ ಹಡಗು ಸ್ವಾಮಿ ಸ್ವಾಮಿಯವರು ನಾಯಕರು ರಾಹುಲ್ ಗಾಂಧಿ ಅಮಿತ್ ಶಾ ಮುಂದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಅವರು ಸಾಧ್ಯ ಇದೆ ಅದಕ್ಕೆ ನಾ ನಿಮ್ಗೆ ಹೇಳ್ತಾ ಇರೋವಂಥದ್ದು ಈ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರ್ಗ ಸಾಧ್ಯ ಇಲ್ಲ ನಾವು ಸ್ಪಷ್ಟ ಬಹುಮತದಾಗ ಅಧಿಕಾರಕ್ಕೆ ಬರ್ತೇವೆ ಅನ್ನೋದನ್ನ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ಚುನಾವಣೆ ಫಲಿತಾಂಶ ಮೇಲೆ ನೀವೇನು ನೋಡ್ತೀರ ಆಯಿತು ಫಲಿತಾಂಶ ಬಂದ ಮೇಲೆ ನಿಮ್ಮನ್ನೇ ಬರ್ತೀನಿ ಮೈಕ್ ಇಟ್ಕೊಂಡು ಸುಮ್ಮನೆ ಬಿಡ್ತೀವ ನಾವು ಇಷ್ಟೆಲ್ಲ ಇದ್ದಿದ್ದು ಶೆಟ್ಟರ್ ಮಾಡಿದ್ದ ತಪ್ಪನೇ ಹಾಗೆ ಸೌದಿನೂ ಮಾಡಿದ್ರು ಅಂತನಾ ಸವದಿ ಗೊತ್ತಿರಬೇಕಿತ್ತು ಅನಿಸ್ಲಿಲ್ವಾ ನಿಮಗೆ ಮಹೇಶ್ ಕುಮಟಳ್ಳಿ ಒಳಕ್ಕೆ ಬಂದಾಗ ಈ ರೀತಿ ಆಗಬಹುದು ನಾಳೆ ಅಂತ ಅವ್ರಿಗೆ ಅನ್ನಿಸ್ಲಿಲ್ವಾ ಯಾಕಂದ್ರೆ ಕುಮಟಳ್ಳಿ ಬಂದಿರೋದು ನಿಮ್ಮ ಪೀರಿಯಡ್ ಅಲ್ಲಿ ಅಂದರೆ ನಿಮ್ಮ ಸರ್ಕಾರ ರಚನೆ ಆಗಲಿಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಬಂದವರು ಹಾಗಾಗಿ ಅನ್ಫೇರ್ ಆಗ್ತಿರ್ಲಿಲ್ವಾ ಕುಮ್ಟಳಿಗಳ ಟಿಕೆಟ್ ಕೊಡದೇ ಇದ್ದಿದ್ದರೆ ಇಲ್ಲ ಯಡಿಯೂರಪ್ಪನವ್ರು ಯೋಚನೆ ಮಾಡಿದ್ದು ಆ ಸಂದರ್ಭದಲ್ಲಿ ಅದೇ ಒಬ್ಬ ಯಡಿಯೂರಪ್ಪನವಂಥ ನಾಯಕ ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಬಿ ಜೆ ಪಿಲಿ ಗೆದ್ದಂಥ ವ್ಯಕ್ತಿಗೆ ಚುನಾವಣೆ ಸಂದರ್ಭದಲ್ಲಿ ನಾವು ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿಯಿಂದ ಅಂದರೆ ಇಡೀ ರಾಜ್ಯಕ್ಕೆ ಏನು ಮೆಸೇಜ್ ಹೋಗ್ತಾ ಇತ್ತು ಎರಡನೇದು ಲಕ್ಷ್ಮಣ ಸವದಿಗೆ ಅನ್ಯಾಯ ಮಾಡಿರ್ತಕ್ಕಂಥದಾದ್ರೂ ಏನು ನಿಮ್ಮ ಕೇಳಿದ ಗೊತ್ತಿದೆ ಲಕ್ಷ್ಮಣ ಸವದಿ ಸೋತ್ ಮೇಲೆ ಎಮ್ ಎಲ್ ಸಿ ಮಾಡಿ ಕರೆಕ್ಟ್ ಡೆಪ್ಟಿ ಸಿ ಎಂ ಮಾಡಿದ ನಾವು ಅವ್ರಿಗೇನು ಅನ್ಯಾಯ ಮಾಡಿದ್ದ ಈಗಲೂ ಮತ್ತೊಮ್ಮೆ ಅವರು ಎಮ್ ಎಲ್ ಸಿ ಆಗಿದ್ದಾಗಲೂ ಸಹ ನಿಮ್ಗೆ ಗೊತ್ತಿರಲಿ ಆರು ವರ್ಷದಲ್ಲಿ ಕೇವಲ ಹತ್ತು ತಿಂಗಳು ಮಾತ್ರ ಅವ್ರ ಪೀರಿಯಡ್ ಮುಗಿದಿತ್ತು ಇನ್ನೂ ಇಷ್ಟು ಐದು ವರ್ಷ ಎರಡು ತಿಂಗಳಿತ್ತು ಮತ್ತು ಸತ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಬಹುದಾಗಿತ್ತು ಆ ತೀರ್ಮಾನ ಖಂಡಿತ ಅವ್ರು ಗೌರವ ತರುವಂಥದ್ದೆಲ್ಲ ಜನ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಭಾಳ ಮುಖ್ಯವಾಗಿ ಕೇಂದ್ರದಿಂದ ನೀವು ಯಾವುದಾರೋ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಅಂತ ಆಫರ್ ಕೊಟ್ಟರು ಲಕ್ಷ್ಮಣ ಸೌದರಿಗೆ ನೀವು ಜೇವರ್ಗೆ ಹೋಗ್ತಿರೋ ಉತ್ತರ ಕನ್ನಡ ಯಾವುದೋ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಆದರೆ ಅವ್ರು ಎಲ್ಲೂ ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಗೆಲ್ಲೋದಕ್ಕೆ ವಿಶ್ವಾಸ ಇಲ್ಲದೆ ಇದ್ರಿಂದ ಈ ತೀರ್ಮಾನಕ್ಕೆ ತಗ ಬಂದರು ಅವರು ಬಡ ಒಂಥರ ನೋವಾಗತ್ತಲ್ಲ ನಿಮಗೆ ಎರಡು ಕೇಸು ಅಲ್ಲ ಖಂಡಿತ ಅವರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಅನ್ನೋದು ಸಹಜವಾಗಿ ನಮ್ಮ ಅಪೇಕ್ಷೆ ಇತ್ತು ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿ ಹೋಗಿದ್ದಾರೆ ಜನ ಅದಕ್ಕೆ ಪಾಠ ಕಲಿಸ್ತಾರೆ ಅಷ್ಟೇ ಪರಿವಾರವಾದಕ್ಕೆ ಅಮಿತ್ ಶಾ ಅವ್ರು ಮಾತಾಡ್ತಾ ಇದ್ದಾಗ ಒಂದು ಹೇಳಿದ್ರು ಪರಿವಾರವಾದಕ್ಕೆ ನಾನು ವಿಜೇಂದ್ರಾಗೆ ಹೆಂಗೆ ಟಿಕೆಟ್ ಕೊಟ್ರಿ ಅಂತ ಕೇಳಿದೆ ಹೆಂಗೆ ಕೊಟ್ರಿ ಹೇಳ್ರಿ ಅಂತ ಪರಿವಾರವಾದ ಅಂತಿರಲ್ಲ ಹೆಂಗ್ರಿ ಕೊಟ್ಟರಿ ಅಂತ ಅದು ನಾನು ವಿಜೇಂದ್ರನ್ಗೋ ಅಥವಾ ಇನ್ನೊಬ್ರಿಗೋ ಟಿಕೆಟ್ ಕೊಟ್ಟಿರೋದು ಪರಿವಾರವಾದದ ಭಾಗ ಅಲ್ಲ ವಿಜೇಂದ್ರ ಬಂದು ಚೀಫ್ ಮಿನಿಸ್ಟರ್ ಆಗ್ತಾ ಇಲ್ಲ ಆಟೋಮ್ಯಾಟಿಕ್ ಆಗಿ ಯಡಿಯೂರಪ್ಪನವ್ರು ಇಳಿದ್ರು ಅಂದ ತಕ್ಷಣ ಅದು ಪರಿವಾರವಾದ ನಾವಿಲ್ಲಿ ಅದನ್ನು ಫಾಲೋ ಮಾಡ್ತಿಲ್ಲ ಅಂತ ನಿಮ್ಮ ಪ್ರಕಾರ ಅದು ಸರಿನಾ ಅಥವಾ ಆ ರೀತಿ ನಿಯಮಗಳನ್ನು ಹಾಕ್ಕೋಬಾರ್ದಾ ಚುನಾವಣೆಯಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ರೀ ಅಂತ ಏನು ಮಾಡಬೇಕು ಅಥವಾ ಎಪ್ಪತ್ತೈದು ಆಯಿತು ನೀವು ಮನೆಗೆ ಹೋಗು ಅನ್ನೋದು ಅದು ಬೇಕಾ ಬೇಡಬಾರ್ದು ನೋಡಿ ನಮ್ಮ ರಾಷ್ಟ್ರೀಯ ನಾಯಕರು ದೇಶದ ಹಿತ ದೃಷ್ಟಿಯಿಂದ ಪಕ್ಷದ ಹಿತ ದೃಷ್ಟಿಯಿಂದ ಏನು ತೀರ್ಮಾನಗಳು ತಗೊತಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಬಹಳ ಮುಂದಾಲೋಚನೆ ಮಾಡಿ ಈ ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಸ್ವಾಗತ ಇದೆ ನಮ್ಮ ಬೆಂಬಲ ಇದೆ ಜನ ಸಹ ಈ ತೀರ್ಮಾನಗಳನ್ನು ಮೆಚ್ಚುತ್ತಾರೆ ಸಂದರ್ಭ ಸಿಕ್ಕಾಗೆಲ್ಲ ರೈತರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಎಷ್ಟು ಬಾರಿ ಅವರು ನಾವು ಹೋರಾಟಗಳನ್ನು ನಾವು ಅವರು ಒಟ್ಟಾಗಿ ಮಾಡಿದ್ದು ಅದು ಆ ರೀತಿ ಮಾಡ್ಕೊಂಬಂದು ವರ್ಷಗಟ್ಟಲೆ ಮಾಡ್ಕೊಂಬಂದು ಇಷ್ಟು ವರ್ಷ ಮಾಡಿ ಈಗ ಅವರು ವಯಸ್ಸಿಗಿರ ಅನುಗುಣವಾಗಿ ನಾನು ರಾಜಕೀಯ ನಿವೃತ್ತಿ ತಗೋತೀನಿ ಅಂದರೆ ಆಕ್ಟಿವ್ ಪಾಲಿಟಿಕ್ಸ್ ಇಲ್ಲ ಅಂದರೆ ಈ ಚುನಾವಣಾ ರಾಜಕೀಯ ಇಲ್ಲ ಆದರೆ ರಾಜಕೀಯ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತ ಹೇಳಿದ್ದು ಇದೊಂದು ಅದ್ಭುತ ಹೇಳಿಕೆ ಇದು ದೇಶದಲ್ಲೇ ಎಲ್ಲರೂ ಪಾಲಿಸ್ಬೇಕಾದಂಥ ಒಂದು ಸಂದರ್ಭ ವಿಷಯ ಅವರೀಗ ನಾವು ನೋಡೋ ಹಾಗೇ ಚುನಾವಣೆಯಲ್ಲಿ ಯಾವ ರೀತಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಇವಾಗ ಕರ್ನಾಟಕ ವಿಧಾನಸಭೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ವಯಸ್ಸನ್ನು ಮರೆತು ಬಿಸಿಲು ಮಳೆ ಅನ್ನೋದನ್ನು ನನ್ನ ಯಾವ ರೀತಿ ಇಡೀ ರಾಜ್ಯದಲ್ಲಿ ಸುತ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅದ್ಭುತ ವ್ಯಕ್ತಿತ್ವದ ಪ್ರದರ್ಶನ ಇದು ಅಂದರೆ ಈ ಎಪ್ಪತ್ತೈದು ವರ್ಷ ಆಗಿದೆ ಇಲ್ಲಿ ಭಾವನೆ ನಿಮ್ಮದು ಬಿಡಿ ಹೊರಟ್ರಿ ನನಗೆ ಸಾಕು ಅನ್ನಿಸ್ತು ಅಂದ್ಬಿಟ್ಟು ಖಾಲಿ ಮಾಡಿದ್ವಿ ಇಲ್ಲಿ ಎಪ್ಪತ್ತೈದರ ಯುವಕರಿಗೆ ಹೆಚ್ಚು ಅವಕಾಶ ಸಿಗಬೇಕು ಅನ್ನುವಂಥದ್ದು ಕೇಂದ್ರದ ನಮ್ಮ ನಾಯಕರ ಅಧ್ಯಕ್ಷ ಅದಕ್ಕಾಗಿ ಈ ಒಂದು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕಾಗಿ ಈಶ್ವರಪ್ಪನವ್ರಿಗೂ ಸೀಟ್ ಕೊಡಲಿಲ್ಲ ಬೇರೆಯವ್ರ ಮುಖಂಡ ಸೀಟ್ ಕೊಟ್ಟರು